ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಹುಚ್ಚೇಶ್ವರ ದೇವಾಲಯದಲ್ಲಿ ಅತೃಪ್ತ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಚಿವ ರೇವುನಾಯಕ್ ಬೆಳಮಗಿ ತಮ್ಮ ಸಮುದಾಯದವರಿಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಕೆಲಸವನ್ನು ಕೊಡುತ್ತಿದ್ದಾರೆ. ಅದಕ್ಕಾಗಿ ಆಕ್ರೋಶಗೊಂಡ ಇನ್ನಿತರ ಕಾಂಗ್ರೆಸ್ ಕಾರ್ಯಕರ್ತರು, ನಾವು ಹಗಲು ಇರುಳು ಕಾಂಗ್ರೆಸ್ ಪಕ್ಷದ ಸಲುವಾಗಿ ಕೆಲಸ ಮಾಡಿದ್ದೇವೆ, ನಮಗೆ ಕೆಲಸ ಕೊಡ್ತಿಲ್ಲ, ನಮ್ಮ ಸರ್ಕಾರ ಬಂದರೂ ಯಾವುದೇ ಕೆಲಸ ಆಗ್ತಿಲ್ಲ, ಲೆಟರ್ ಪ್ಯಾಡ್ ಕೊಡು ಅಂದರೆ ಕೊಡ್ತಾ ಇಲ್ಲ, ಇಂಥವರಿಗೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಕೊಡಬಾರದು ಅಂತ ಆಕ್ರೋಶ ಹೊರಹಾಕಿದ್ರು. ಹಾಗೂ ಮಾಜಿ ಸಚಿವರು ಹಾಗೂ ಶಾಸಕರ ನಡುವೆ 40-60% ಕೆಲಸ ಮಾಡ್ತಾ ಇದ್ದಾರೆ, ಬಿಜೆಪಿಯವರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ರು. ಮಲ್ಲಿಕಾರ್ಜುನ ಸಂಗೊಳಗಿ, ಎನ್‌ಪಿಎಸ್ ಟಿವಿ 4, ಕಲಬುರಗಿ. ಈ ಸಭೆಯನ್ನು ಮುಖ್ಯ ಉದ್ದೇಶ, ನಾವು ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಪ್ರಿಯಾಂಕಾ ಸಾಹ್, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾಗ್ಲಿ ಆರ್ ಕೆ ಸಾಹೇಬ್ರಾಗ್ಲಿ ಮೇಲ್ನೇತ ಹೈಕಮಾಂಡ್ ಯಾರಿಗೆ ಕೊಟ್ಟರು ನಾವು ಅಂತಂದ್ರೆ ಪಕ್ಷ ಸಂಘಟನೆ ಮಾಡಬೇಕು, ಇಲ್ಲಿನ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕಂತ. ಇಡೀ ಗ್ರಾಮೀಣ ಕ್ಷೇತ್ರದಿಂದ ನಾವು ಅಂತ ಅತಿ ಹೆಚ್ಚು ಅಂತಂದ್ರೆ ಕಾಂಗ್ರೆಸ್ ನಿಂದ ಅಂತಂದ್ರೆ ಓಟ್ ಹಾಕ್ಸ್ಬೇಕಮ್ಮ ಅಂತ ಉದ್ದೇಶದಿಂದ ನಾವು ಈ ಸಭೆ ಕರೆದಿದ್ದೆವು. ಆದ ಕಾರಣ ಎಲ್ಲಾ ಕಾರ್ಯಕರ್ತರು ಅಂತಂದ್ರೆ ಯಾವುದೇ ನೆಲಗುಂದಿದೆ, ಯಾವುದೇ ಸಮಸ್ಯೆ ಬರ್ತಾ ಇರ್ತವೆ, ಒಂದ್ಸರಿ ಅನುಕೂಲ ಆಗ್ತದೆ ಅನಾನುಕೂಲ. ಇನ್ನೊಂದು ಅಂತಂದ್ರೆ ಟಿಪಿ ಇಂದ ಅಂತಂದ್ರೆ ಏನು ವರ್ಕ್ ಇಟ್ಟರೆ ನಿಮ್ ಗ್ರಾಮ ಪಂಚಾಯತ್ನಲ್ಲಿ ಅದ್ರ ಬಗ್ಗೆ ಅಂತಂದ್ರೆ ಸ್ವಲ್ಪ ಆದ್ರೂ ಬೇರೆಯವರು ಕೊಟ್ಟಿರ್ತಾರ, ಅದು ಏನಾದ್ರೂ ನಿಮ್ಗೆ ಮಾಹಿತಿ ಇದ್ರೆ ಸ್ವಲ್ಪ ಅಂತಂದ್ರೆ ವೈಯಕ್ತಿಕವಾಗಿ ಯಾರೇನಲ್ಲಿ ಹೆದರೋದಿಲ್ಲ, ಏನ ಯಾರು ಲೀಡರ್ ಒಳಗೂ ಅಲ್ಲ, ಎಲ್ಲ ಕಾರ್ಯಕರ್ತರು ಇರೋದ್ರಿಂದ ಓಪನ್ ಹಾರ್ಟ್ ಎಲ್ಲರೂ ಅಂತಂದ್ರೆ ತೆರೆದ ಪುಸ್ತಕ ಎಲ್ಲರೂ ಅಂತಂದ್ರು ವಿಚಾರಗಳನ್ನ ತಿಳಿಸ್ಬೇಕಂತ ವೈಯಕ್ತಿಕವಾಗಿ ಹೇಳ್ತೀನಿ ನಾನು. ಹಾ, ಬಾಬುರಾವ್ ರಾಜನಾಳ್ ಅವರು ಒಂದ್ ಎರಡು ಮಾತಾಡ್ತಾರೆ. ಲಕ್ಷಾಂತರ ಜನರವ್ರೆ, ಪ್ರದೀಪ್ ಉಪಾಲ್ ಅವರೇ, ನನ್ನ ಆತ್ಮೀಯ ಸಹೋದರಾದಂತ ನಿಂಗಪ್ಪ ಪ್ರಭುಕರ್ ಅವರೇ, ಉದಯ ಕುಮಾರ್ ಪಾಟೀಲ್ ಅವರೇ, ನಮ್ಮ ಆತ್ಮೀಯ ಹಿಂದುಳಿದ ವರ್ಗಗಳು ತಗೊಂಡು ಇವತ್ತು ನಾವು ಯಾಕೆ ದುಡಿತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ರಾಜ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರಾಗಲಿ, ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಲಿ, ಅವರ ಹರಿಯರು ಮುಂದೆ ನಿಲ್ತಕ್ಕಂಥ ಚುನಾವಣೆ ಸಣ್ಣ ಮಾಲೀಕರಾದವರು ಒಂದೆರಡು ಮಾತುಗಳನ್ನು. ಎಲ್ಲರಿಗೂ ನಮಸ್ಕಾರ. ನನಗೇನು ಮಾತಾಡಕ್ಕೆ ಅಷ್ಟು ಬರಲ್ಲ, ಎಲ್ಲರೂ ಮಾತಾಡೋದ್ರ ಸಲ ಮಾತಾಡ್ತೀನಿ. ಇವತ್ತಿನ ಕಾರ್ಯಕರ್ತ ಸಭೆಯನ್ನು ಎಲ್ಲರೂ ಆಗಮಿಸಿದ್ರಿ, ಎಲ್ಲರಿಗೆ ಧನ್ಯವಾದ ಹೇಳ್ತೀವಿ. ಮುಖ್ಯವಾಗಿ ಅಂದ್ರೆ ಈ ನಮ್ಮ ಪಕ್ಷದಲ್ಲಿ ಸಿದ್ಧಾಂತ ಗೊತ್ತಿರ್ಬೋದು, ಯಾಕಂದ್ರೆ ಎಲೆಕ್ಷನ್